ಜನರಿಂದ ಸುಲಿಗೆ ಮಾಡಲು ನಿಂತ ಮಾಲ್ ಒಂದಕ್ಕೆ ಐದರಷ್ಟು ದುಡ್ಡು ಕೊಟ್ಟು ಪ್ರೇಕ್ಷಕ ಕಂಗಾಲ. ಟಿವಿ ಫೈವ್ ನಲ್ಲಿ ಸ್ಫೋಟಕ ಸತ್ಯ ರಿವೀಲ್. ರಾಜ್ಯದಲ್ಲಿನ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹಗಲು ದರೋಡೆ ಹೆಚ್ಚಾಗಿದೆ. ಹಾಡ ಹಗಲೆ ಮಾಲ್ನಲ್ಲಿ ಗ್ರಾಹಕರಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಟಿವಿ ಫೈವ್ ವಿಸ್ತೃತ ವರದಿಯನ್ನ ಮಾಡಿದ್ದು ಸಾರ್ವಜನಿಕರು ಹಾಗೂ ಶಾಸಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದ್ರೆ ಇನ್ನೂ ಹಲವು ಕಡೆ ಸರಿಪಡಿಸುವ ಭರವಸೆ ಕೊಟ್ಟಿದ್ದಾರೆ. ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹಗಲು ದರೋಡೆ, ಸಿನಿಮಾ ನೋಡಲು ಬರೋ ಪ್ರೇಕ್ಷಕರ ಬಳಿ ಸುಲಿಗೆ. ಮೆಟ್ರೋ ಮಂದಿ ಸಂಬಳ ಕಡಿಮೆ ಬಂದರೂ ಶೋಕಿ ಮಾಡೋದ್ರಲ್ಲೇನು ಕಮ್ಮಿ ಇಲ್ಲ ಕಣ್ರಿ. ವೀಕೆಂಡ್ ಬಂದರೆ ಸಾಕು, ಪಾರ್ಕು ಪಬ್ಬು ಅಂತ ಎಂಜಾಯ್ ಮಾಡೋದಕ್ಕೆ ಹೋಗ್ತಾರೆ. ಅದರಲ್ಲೂ ಬಟ್ಟೆ ಹುಡುಗರು ಹುಡುಗಿಯರನ್ನ ಹಾಕ್ಕೊಂಡು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಡೆ ಬೈಕ್ ತಿರುಗಿಸ್ತಾರೆ. ಇನ್ನು ಫ್ಯಾಮಿಲಿ ಫ್ರೆಂಡ್ಸ್ ಅಂತಾನು ಸಾಕಷ್ಟು ಮಂದಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡಿ ಖುಷಿ ಪಡ್ತಾರೆ. ಆದರೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರೋ ಮಾಲ್ಗಳ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. ಟಿಕೆಟ್ಗೆ 200, ಸ್ನ್ಯಾಕ್ಸ್ ಬಕೆಟ್ಗೆ 500. ಮಾಲ್ಗಳ ಬಂಡವಾಳ ಬಯಲು ಮಾಡ್ತು ಟಿವಿ ಫೈವ್. ಮಾಲ್ಗಳು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ನಡೀತಿರೋ ಹಗಲು ದರೋಡೆ ಬಗ್ಗೆ ನಿಮ್ಮ ಟಿವಿ ಫೈವ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದ್ದವು. ಕೂಡಲೇ ರಿಯಾಲಿಟಿ ಚೆಕ್ಗೆ ಇಳಿದ ಟಿವಿ ಫೈವ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇರುವ ಮಾಲ್ಗಳ ಬಂಡವಾಳ ಪಟ ಬಯಲು ಮಾಡ್ತು. ಸೊ ನಾನೀಗ ಟ್ರಿನಿಟಿ ಸರ್ಕಲ್ ಬಳಿ ಇರುವಂತಹ ಲಿಡೋ ಮಾಲ್ನ ಐಎನ್ಎಕ್ಸ್ ಬಳಿ ಇದ್ದೀನಿ. ಸೊ ಐಎನ್ಎಕ್ಸ್ನಲ್ಲಿ ಒಂದು ಮೂವಿ ನೋಡಬೇಕು ಅಂದರೆ ನೀವು ಅಲ್ಲಿ ತಿನ್ನುವಂತಹ ಐಟಮ್ಗಳಿಗೆ ಎಷ್ಟು ಫುಡ್ಗಳನ್ನ ಪೇ ಮಾಡಬೇಕು ಅನ್ನೋಂಥದ್ದನ್ನು ತೋರಿಸಿದ್ರೆ, ಒಂದು ವಾಟರ್ ಬಾಟಲನ್ನು ಪರ್ಚೇಸ್ ಮಾಡಬೇಕು ಅಂದರೂ ಕೇವಲ ಒಂದು 500 ml ಇರುವಂತಹ ವಾಟರ್ ಬಾಟ್ಲನ್ನ ಪರ್ಚೇಸ್ ಮಾಡಬೇಕು ಅಂದರೂ 38 rupees ಪೇ ಮಾಡಬೇಕಾಗತ್ತೆ. ನೀವೀಗ ನೋಡ್ಬೋದು, ಬೇಕಾದರೆ ಲಿಡೋ ಮಾಲ್ನಲ್ಲಿ ಒಂದು ಮೂವಿಯನ್ನು ನೋಡಬೇಕು ಅಂದರೂ ಒಂದು ವಾಟರ್ ಬಾಟಲ್ನ ಪರ್ಚೇಸ್ ಮಾಡಿದರೆ 38 rupees ಪೇ ಮಾಡಬೇಕಾಗಿರುವಂಥದ್ದನ್ನು, ಅಂದರೆ ಹೊರಗಡೆ ಕೇವಲ 1 liter ಬಾಟಲ್ಗೆ 20 rupees ನಾವು 20 rupees ಕೊಡಬೇಕಾಗತ್ತೆ. ಆದರೆ ಅದೇ ಮಾಲ್ನಲ್ಲಿ ಕೇವಲ 500 ml ಇರುವಂತಹ ಬಾಟಲ್ನ ನಾವು ಪರ್ಚೇಸ್ ಮಾಡಿದರೂ ಕೂಡ 38 rupees ಪೇ ಮಾಡಬೇಕಾಗಿರುವಂಥದ್ದು. ಓರಿಯನ್ ಮಾಲ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಒಳಗಡೆ ಯಾವ ರೀತಿಯಾದಂಥ ದರಗಳ ನಿಗದಿಯಾಗಿದೆ ಅಂತ ಅನ್ನೋಂಥ ಒಂದು ವರದಿಯನ್ನು ಮಾಡಿದ್ವಿ. ನಿಜಕ್ಕೂ ಅಕ್ಷರಶಃ ಹಗಲು ದರೋಡೆ ಅನ್ನುವಂಥದ್ದು ಓರಿಯನ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. 50-60 rupees ಒಂದು ವಾಟರ್ ಬಾಟ್ಲನ್ನು ಮಾರ್ತಾರೆ. 20-30 rupees ಬೆಲೆ ಬಾಳುವ ಒಂದು ಸಮೋಸವನ್ನು 150-160 rupees ಬೆಲೆಗೆ ಮಾರ್ತಾರೆ. ನಿಜಕ್ಕೂ ಕೂಡ ಒಂದು ಅಕ್ಷರಶಃ ಸುಲಿಗೆ ಕೇಂದ್ರವಾಗಿ ಏನೋ ಓರಿಯನ್ನ ಮಲ್ಟಿಪ್ಲೆಕ್ಸ್ ಮಾರ್ಪಾಡು ಆಗಿದೆ. ಹೊರಗಿನಿಂದ ತೆಗೆದುಕೊಂಡು ಹೋಗುವ ವಾಟರ್ ಬಾಟಲ್, ಸ್ನ್ಯಾಕ್ಸ್, ಅಟ್ಲೀಸ್ಟ್ ಚಾಕೊಲೇಟ್ಗಳಿಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಎಂಟ್ರಿ ಕೊಡೋದಿಲ್ಲ. ನಿಮ್ಗೇನೇ ಬೇಕಿದ್ರೂ ಅಲ್ಲೇ ಖರೀದಿ ಮಾಡಬೇಕು. ಆದರೆ ಮಾರ್ಕೆಟ್ ರೇಟ್ಗಿಂತ ಇಲ್ಲಿ ದುಪ್ಪಟ್ಟು ಹಣ ತೆರಲೇಬೇಕು. ಒಂದು ಚಿಕ್ಕ ಬಕೆಟ್ ಪಾಪ್ಕಾರ್ನ್ಗೆ 300 rupees, ಜೊತೆಗೆ ಕೂಲ್ ಡ್ರಿಂಕ್ಸ್ ಕೊಟ್ಟರೆ 500-600 rupees. ಚಿಕ್ಕ ಗ್ಲಾಸ್ನಲ್ಲಿ ಕೂಲ್ ಡ್ರಿಂಕ್ಸ್ಗೆ 150-180 rupees. 1 liter ನೀರಿನ ಬಾಟಲ್ಗೆ 50-80 rupees. ಸಮೋಸ, ಎಗ್ ಪಫ್ಸ್, ವೆಜ್ ಪಫ್ಸ್, ಬರ್ಗರ್ ಏನೇ ಕೊಂಡುಕೊಂಡ್ರೂ 150-250 rupees. ಇನ್ನು ಐಸ್ ಕ್ರೀಮ್ ಬೆಲೆಯಂತೂ ಕೇಳೋ ಹಾಗೇನೆ ಇಲ್ಲ. ಹೀಗೆ ಸ್ಟಿಂಗ್ ಆಪರೇಷನ್ ಮಾಡಿದ ನಿಮ್ಮ ಟಿವಿ ಫೈವ್ ಬೆಳಗ್ಗೆಯಿಂದ ಸುದೀರ್ಘವಾಗಿ ವರದಿ ಪ್ರಸಾರ ಮಾಡ್ತು. ಸಂಜೆ 4 ಗಂಟೆಗೆ ಈ ಬಗ್ಗೆ ಡಿಬೇಟ್ ನಡೆಸಿ ಸರ್ಕಾರ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಮನಕ್ಕೂ ತಂತು. ಮಾಲಿಂದ ಬರುವಂತ ದುಡ್ಡುಗಳು ಬರೀ ಅಲ್ಲಿ ಮಾಲ್ ಸಂಬಂಧಪಟ್ಟವ್ರಿಗೆ ಮಾತ್ರ ಸೇರಲ್ಲ, ಅದು ಬೇರೆ ಬೇರೆಯವ್ರಿಗೂ ಸೇರುತ್ತೆ. ಇಲ್ಲ ಇಲ್ಲ, ಒಂದು ಸೆಕೆಂಡ್, ನಾನು ಅದನ್ನೇ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಮುಖ್ಯಮಂತ್ರಿಗಳು ಕೂಡ ಸುಮ್ಮನೆ ಇರಲಿಲ್ಲ, ಅವ್ರು ಪಾಪ ಮಾಡಿದ್ರು. ಅವರ ಮ್ಯಾಕ್ಸಿಮಮ್ ಅವರ ಪ್ರಯತ್ನವನ್ನು ಅವರ ಬಜೆಟಲ್ಲೂ ಕೂಡ ಅನೌನ್ಸ್ ಮಾಡಿದ್ರು. ಏನಂತ, ಈ ರೀತಿ 200 rupees ಮೇಲೆ ಯಾವುದೇ ಕಾರಣಕ್ಕೂ ಟಿಕೆಟ್ಗಳನ್ನು ದರವನ್ನು ನೀವು ಹೆಚ್ಚಳ ಮಾಡೋಗಿಲ್ಲ ಅಂಥೇಳಿ. ಮಧ್ಯಮ ವರ್ಗದ ಜನ, ಕೆಳವರ್ಗದ ಜನ ಅಲ್ಲಿ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಮಲ್ಟಿಪ್ಲೆಕ್ಸಲ್ಲಿ ಚಿತ್ರ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮಧ್ಯಮ ವರ್ಗದ ಜನ, ಕೆಳವರ್ಗದ ಜನ ಬಂದರೆ ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಬೇಕು. ನಾನು ಕಣ್ಣಾರೆ ನೋಡಿದ್ದೀನಿ, ಮಕ್ಕಳು ಏನೋ ತೊಗೊಳಕ್ಕೆ ಹೋಗ್ತಾರೆ, ಎಟ್ಕೋದಿಲ್ಲ, ದುಡ್ಡಿರೋದಿಲ್ಲ, ಎಲ್ಲವನ್ನು ನಾನು ನೋಡಿದ್ದೀನಿ. ಆದರೆ ಇಂತಹ ಒಂದು ಕೆಟ್ಟ ಪರಂಪರೆಯನ್ನು ಮಲ್ಟಿಪ್ಲೆಕ್ಸ್ ಹುಟ್ಟಾಗ್ತಾ ಇದೆ. ಯಾಕೆಂದರೆ ದರ ಜಾಸ್ತಿ ಮಾಡ್ಕೊಳ್ತಾರೆ, ಅದರ ಜೊತೆಗೆ ಅವರು ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲ್ಲ ಅಂತ ಹೇಳಿದ್ರೆ ಅವರು ಮನುಷ್ಯರ ಅಥವಾ ದೆವ್ವಗಳ? ಖಂಡಿತ ಇದು ಸರಿಯಲ್ಲ. ಯಾಕೆಂದರೆ ಈ ವಿಷಯವಾಗಿ ನಾವು
ಹಲವಾರು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆದಿದ್ದೀವಿ, ಅವ್ರ ಗಮನ ಸೆಳೆದಿದ್ದೀವಿ, ಮಾಲೀಕರ ಗಮನ ಸೆಳೆದಿದ್ದೀವಿ, ಪ್ರತಿಯೊಬ್ಬರ ಹತ್ರನೂ ಕೂಡ ನಾವು ಕರೆದು ಮಾತಾಡ್ಸಿದ್ದೀವಿ. ಯಾಕೆ ಅಂತಂದರೆ ಕಾಮನ್ ಮ್ಯಾನ್ ಅದರ ಸಾಮಾನ್ಯ ಜನರು ಆ ಚಿತ್ರಮಂದಿರದ ಒಳಗಡೆ ಹೋಗಬೇಕು. ಎಲ್ಲರೂ ಕೂಡ ದುಡ್ಡು ಇರೋರು ಮಾತ್ರ ಮಾಲ್ಗೆ ಹೋಗೋದಲ್ಲ, ಎಲ್ಲರೂ ಬರಬೇಕು, ನೋಡಬೇಕು. ಆ ಸಿನಿಮಾ ನಮಗೆ ಅತಿ ಹೆಚ್ಚು ಜನ ಬಂದು ಸಿನಿಮಾ ನೋಡಿದ್ರೆ ಆ ಸಿನಿಮಾಕ್ಕೆ ಒಂದು ಜನಪ್ರಿಯತೆ ಹೆಚ್ಚಾಗುತ್ತೆ. ಇನ್ನು ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಕನ್ನಡ ಸಿನಿಮಾಗಳ ಟಿಕೆಟ್ ರೇಟ್ 120ಕ್ಕಿಂತ ಹೆಚ್ಚು ಮಾರುವಂತಿಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಆದರೆ ಪ್ರತಿಷ್ಠಿತ ಮಾಲ್ಗಳಲ್ಲಿ ಇದು ಇನ್ನೂ ಜಾರಿಗೆ ಬಂದಿಲ್ಲ. ಜೊತೆಗೆ ಸ್ನ್ಯಾಕ್ಸ್ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಗ್ರಾಹಕರನ್ನ ಸುಲಿಗೆ ಮಾಡುತ್ತಿರುವ ಇಂತಹ ಮಾಲ್ಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.